ಅಭಿಪ್ರಾಯ ಏನು, ಸತ್ಯವಾದ ಮಾತು ಯಾವುದು, ಸರಿಯಾದ ಜ್ಞಾನ ಏನು ಅಂತ ತೋರಿಸ್ತಾ ಇದ್ದಾನೆ. ವಿಷ್ಣು ಸಮಸ್ತ ಸುಜನೈ ಪರಮೋ ಹ್ಯುಪೇಯ ತತ್ಪ್ರಾಪ್ತೆಯೇ ಅಹಂ ಅನಿಲೋಥ ರಮ ಅಭ್ಯುಪಾಯ. ವಿಷ್ಣು ಇದ್ದಾನಲ್ಲ, ಎಲ್ಲ ಸಜ್ಜನರನ್ನು ಕೂಡ ಅವನನ್ನು ಪರಮ ಉಪೇಯ, ಉಪೇಯ ಅಂದರೆ ಅವನನ್ನೇ ನಾವು ಉಪಸತ್ಯ ಮಾಡಬೇಕು. ಸರ್ವೋತ್ತಮತ್ವೇನೆ ಯಾರನ್ನು ಉಪಾಸನೆ ಮಾಡಬೇಕು, ಉಪಸತ್ಯ ಮಾಡಬೇಕು, ಉಪಾಸನೆ ಮಾಡಬೇಕು ಅಂದರೆ ಆ ಪರಮಾತ್ಮನನ್ನೇ. ಆದರೆ ಅವನು ಉಪಾಸನೆ ಮಾಡಿ ಅವನ ಜ್ಞಾನ ಪಡೆದು ನಾವು ಹೊಂದಬೇಕಾದ್ರೆ, ಅವನ ಜ್ಞಾನ ಪಡಿಬೇಕು ಹೊಂದಬೇಕಾದ್ರೆ ಅಹಂ ಅನಿಲೋತ ರಮ ಉಪಾಯ, ನಾನು ಅಹಂ ಅಂದರೆ ಅಹಂಕಾರ ಅಭಿಮಾನಿಯಾದ ನಾನು, ಅನಿಲ ಅಂದರೆ ವಾಯುದೇವರು, ರಮ ಲಕ್ಷ್ಮೀದೇವಿ, ಇವರೆಲ್ಲರೂ ಕೂಡ ಆ ಭಗವಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ, ದೇವರನ್ನು ಹೊಂದಬೇಕಾದ್ರೆ ಏನು ಭಗವಜ್ಞಾನ ಏನುಂಟು ಅದನ್ನು ಸಂಪಾದನೆ ಮಾಡಲಿಕ್ಕೆ ಅವರು ದಾರಿ ಆಗ್ತಾ ಇದ್ದಾರೆ. ಹಾಗಾಗಿ ಅವರು ಏನಾಗಬೇಕು, ಅದಕ್ಕೆ ಅವರು ಉಪೇಯ ಯಾರು, ಪರಮಾತ್ಮ. ಉಪಾಯ ಯಾರು, ಪರಮಾತ್ಮನ ಹೊಂದಲಿಕ್ಕೆ ಅಭಿಮತವಾದ ಉಪಾಯ, ಇಷ್ಟವಾದ ಶಾಸ್ತ್ರದಲ್ಲಿ ಶಾಸ್ತ್ರಕ್ಕೆ ಅಭಿಮತವಾದ ಉಪಾಯ ಯಾರು, ಸಾಧನರು ಯಾರು ಅಂದರೆ ಬ್ರಹ್ಮದೇವರು, ವಾಯುದೇವರು, ಲಕ್ಷ್ಮೀ ಮೊದಲಾದವು. ಅದಕ್ಕೆ ಅಭಿಮತವಾದ ಉಪಾಯ ಏನು ಅದಕ್ಕೆ ಹೇಳ್ತಾರೆ ಅಭ್ಯುಪಾಯ. ಉಪೇಯ ಅಂದರೆ ಹೊಂದಲಿಕ್ಕೆ ಯೋಗ್ಯರಾದ ವ್ಯಕ್ತಿ. ಅದಕ್ಕೆ ಉಪಾಯ ಯಾವುದು ಅಂದರೆ ಅಭ್ಯುಪಾಯ, ಶಾಸ್ತ್ರಕ್ಕೆ ಅಭಿಮತವಾದ, ಅಭೀಷ್ಟವಾದ, ಇಷ್ಟವಾದ ಸಾಧನ ಯಾವುದು ಅಂತ ಹೇಳಿಬಿಟ್ರೆ ಬ್ರಹ್ಮಾದಿ ದೇವತೆಗಳು. ಇದೆಲ್ಲ ಏಷ ಯಶೇಷ ನಿಗಮಾರ್ಥ ವಿನಿರ್ಣಯೋತ್ಥ, ಇದೆಲ್ಲ ಎಲ್ಲ ವೇದಗಳ ಶಾಸ್ತ್ರಗಳ ತಾತ್ಪರ್ಯಾರ್ಥ ನಿರ್ಣಯದಿಂದ ಉಂಟಾಗಿರ್ತಕ್ಕಂಥ ಒಂದು ನಿರ್ಣಯ. ನಿರ್ಣಯೋತ್ಥ ಯದ್ ವಿಷ್ಣುರೇವ ಪರಮೋ ಮಮ ಚಾಬ್ಜೋವಿನೇ, ಎಲ್ಲ ಶಾಸ್ತ್ರವನ್ನು ಶಾಸ್ತ್ರದ ಸಾರ ಯಾವುದು ಅಂತ ಹೇಳಿಬಿಟ್ರೆ ಅದನ್ನು ಮಥನ ಮಾಡಿದಾಗ ಬಂದಿರತಕ್ಕಂತಹದ್ದು ಇಷ್ಟೇ ಪರಮಾತ್ಮ. ಬ್ರಹ್ಮಾದಿ ದೇವತೆಗಳಿಗಿಂತ ಕೂಡ ಉತ್ತಮ. ಅವ್ಯಕ್ತತಃ ಸಕಲ ಜೀವಗಣಾತ್ಯ ನಿತ್ಯಂ ಅಂದರೆ ಬ್ರಹ್ಮದೇವರಿಂದ, ನನ್ನಿಂದ ಅಂದರೆ ಶಿವನಿಂದ, ಅವ್ಯಕ್ತ ತತ್ವದಿಂದ, ಸಕಲ ಜೀವಗಣಗಳಿಂದ ಅವನು ಏನಾಗಿದ್ದಾನೆ, ಅತ್ಯುತ್ತಮನಾಗಿ ನಿತ್ಯದಲ್ಲೂ ಇರ್ತಾನೆ. ಇತ್ಯೇವ ನಿಶ್ಚಯ. ನೀವು ಈ ರೀತಿಯಾಗಿ ಇದೇ ತಿಳುವಳಿಕೆಯನ್ನು ಹೊಂದಬೇಕು, ಅನ್ಯಥಾ ತಿಳುವಳಿಕೆಯನ್ನು ಪಡೆಯಬೇಡಿ. ಇತ್ಯುಕ್ತವತ್ಯಕಿಲ ದೇವಗಣ ಅನುಸ್ಮರಧ್ವಂ, ಪರಮಾತ್ಮನೇ ಸರ್ವೋತ್ತಮ, ಬೇರೆ ಎಲ್ಲ ಜೀವರಾಶಿಗಳೆಲ್ಲ ಅಧಮರು, ಅವನ ಕೈಗಳಿಗಿರು ಅಂತ ಅನುಸ್ಮರಧ್ವಂ. ಅನುಚಿಂತೇತಿ ತಾಮಾಹು ಭಕ್ತಿಪೂರ್ವಂತು ಯಾ ಚಿಂತ, ಅನುಚಿಂತೇತಿ ತಾಮಾಹು ಭಕ್ತಿಪೂರ್ವಕವಾಗಿ ಚಿಂತನವನ್ನು ಅನುಸ್ಮರಣೆ ಅನುಚಿಂತ ಅಂತ. ಹಾಗೆ ನಾನು ಸರ್ವೋತ್ತಮ ಅಂತ ನಿಮಗೆ ಭಕ್ತಿ ಬೇಕು, ಭಕ್ತಿಯಿಂದ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳಿದಾಗ ಅದನ್ನೇ ಪರಮಾತ್ಮ ಹೇಳಿರತಕ್ಕಂಥ ಮಾತು, ಹರಿರೇಕ ಸದಾಧ್ಯೇಯ ಭವದ್ಯ ಸತ್ವ ಮಾತುತೆ. ನೀವೆಲ್ಲರೂ ಸಾತ್ವಿಕರು ಅಂತ ಹೇಳ್ತಾ ಇದ್ದೇನೆ, ಸತ್ವಗುಣವನ್ನು ಅವಲಂಬಿಸಿದವರು ಸಾತ್ವಿಕರು. ನೀವೆಲ್ಲರೂ ಕೂಡ ಯಾರನ್ನು ಮಾಡಬೇಕಂದ್ರೆ ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು. ಯಾಕೆಂದರೆ ಈ ಜಗತ್ತಿನಲ್ಲಿ ನಾರಾಯಣ ಬಿಟ್ಟು ಬೇರೆ ಯಾರೂ ಕೂಡ ಅತ್ಯುತ್ತಮನಾದ ದೇವರಿಲ್ಲ. ಓಮಿತ್ಯೇವಂ ಸದಾಭಿಪ್ರಾಯ ಪಟದ ಧ್ಯಾತ ಕೇಶವಂ. ಎಲ್ಲೋ ಬ್ರಾಹ್ಮಣರೇ ನೀವೆಲ್ಲ ಬಂದಿದ್ದೀರಿ, ಓಂ ಓಂ ಅಂತ ಜಪ ಮಾಡೋರು ಜಾಸ್ತಿ ನೀವು. ನೀವೆಲ್ಲ ಓಂ ಅಂತ ಜಪವನ್ನು ಯಾರಿಗೆ ಕುರಿತು ಮಾಡಬೇಕು, ಆ ಪರಮಾತ್ಮನ ಕುರಿತು ಮಾಡಬೇಕು. ಅಂದರೆ ಇಡೀ ವೇದದ ಸಾರ, ಇಡೀ ವೇದಕ್ಕೆ ಮೂಲ ಓಂಕಾರ. ಓಂಕಾರವನ್ನು ಜಪ ಮಾಡಲಿಕ್ಕೆ ಅಧಿಕಾರಿಗಳು ಮುನಿಗಳು, ವಿಶೇಷವಾಗಿ ಅವನ ಕುರಿತು ರುದ್ರದೇವರು ಹೇಳಿದ ಮಾತು ಓಮಿತಿ ಧ್ಯಾಯತ ಅಂತ. ಓಮಿತ್ಯೇವ ಸದಾಭಿಪ್ರ ಪಠತ ಧ್ಯಾತ ಕೇಶವ. ಎಷ್ಟು ಚೆನ್ನಾಗಿ ಪ್ರವಚನ ಮಾಡುವಾಗಲೂ ಅದು ಓಮಿತಿ ಆಗಿ ಪಠತ, ಪಾಠ ಮಾಡುವಾಗಲೂ ಪ್ರವಚನ ಮಾಡುವಾಗಲೂ ಧ್ಯಾನ ಮಾಡೋದು ಎಲ್ಲ ಹಾಗೆ ವಿಪ್ರ ಪಠತ ಧ್ಯಾತ ಕೇಶವ. ಆದರೆ ಅವರು ಯಜ್ಞ ಮಾಡಿದ್ರು ಕೂಡ ಓಂ ಅಂದರೆ ಯಾರಿಗೆ ಅನ್ವಯ ಆಗುತ್ತೆ, ಪರಮಾತ್ಮನಿಗೆ ಅನ್ವಯ ಆಗುತ್ತೆ. ಆ ಸಂಬೋಧನೆ ಓಂ ಅಂತ ಹೇಳಿ ನಾವು ಪಾಠ ಪ್ರವಚನ ಮಾಡಿದರೆ ಅದು ಭಗವಂತನಿಗೆ ಅನ್ವಯ ಆಗ್ತಕ್ಕಂಥದ್ದು. ಓಂ ಎಂಬುದಾಗಿ ಮತ್ತೆ ಹೇಳಿ ಏನು ಮಾಡಬೇಕು, ಓಮಿತ್ಯೇಕಾಕ್ಷರಂ ಬ್ರಹ್ಮ ಯಾಹರಂ ಮಾ ಮನುಸ್ಮರನ್ನು ಕೃಷ್ಣನೇ ಹೇಳಿದ್ದಾನೆ. ಆ ಭಗವಂತನನ್ನು ಓಂ ಅಂತ ಉಚ್ಚಾರಣೆ ಮಾಡಿ ಅವನನ್ನು ಎಲ್ಲ ಕರ್ಮಗಳನ್ನು ಮಾಡಬೇಕು. ಹಾಗಾದರೆ ಓಂ ಎಂಬ ಅಕ್ಷರ ನನ್ನನ್ನು ಕೊಂಡಾಡ್ತದೆ, ಓಂ ಅಂದ ನನ್ನನ್ನು ಕೊಂಡಾಡಿದರೆ ಮತ್ತೆ ಎಲ್ಲ ವೇದಗಳಿಂದ ನಾನೇ ಪ್ರತಿಪಾದ್ಯ. ಹರಿರೇಖ ಸದಾಧ್ಯೇಯ ಭವದ್ಭಿ ಸತ್ವ ಮಾತ್ರ, ನಾನೇ ಜಗತಿ ದೇವೋಸ್ತಿ ವಿಷ್ಣೋ ನಾರಾಯಣ ಧೃತೆ. ಇಷ್ಟು ಸ್ಪಷ್ಟವಾಗಿ ಹೇಳ್ತಾರಂತೆ ರುದ್ರದೇವರು ಯಾರಿಗೆ, ದೇವತೆಗಳಿಗೆ. ಆ ಸಂದರ್ಭದಲ್ಲಿ ಎಲ್ಲಿ ಪೂರ್ವಪಕ್ಷ ಹೇಳುವ ರೀತಿಯಲ್ಲಿ ಇದನ್ನು ನಡ್ಕೊಂಡ ಅಲ್ವಾ, ಪೂರ್ವಪಕ್ಷ ರೂಪದಲ್ಲಿ ನಡ್ಕೊಂಡು ಆಗ ಸಿದ್ಧಾಂತ ರೂಪದಲ್ಲಿ ಇವರು ಪ್ರವಚನ ಮಾಡಿಬಿಟ್ರು, ಅದು ಬೇಕಿತ್ತು. ಆದರೆ ಇವರೇನು ಮಾಡಿದರು, ಪೂರ್ವಪಕ್ಷ ಮಾತ್ರ ತಗೊಂಡ್ರು, ಸಿದ್ಧಾಂತ ತಗೊಳ್ಳೇ ಇಲ್ಲ. ನೋಡೋ ದೃಷ್ಟಿ ಇಲ್ಲ, ಇಲ್ಲರೆ ಅಲ್ಲೇ ಬಂದಿದೆ
ಅದಕ್ಕೆ ದೃಷ್ಟಿ ಇಲ್ಲ ಅವರಿಗೆ. ಅಸಲ ವ್ಯಾಮೋಹಕ್ಕೋಸ್ಕರ ದೇವರು ಏನು ಮಾಡ್ತಾನೆ ಅಂದರೆ ಅಷ್ಟನ್ನು ಮಾತ್ರ ತಗೊಳ್ತಾನೆ, ಪೂರ್ವ ಪಕ್ಷವನ್ನು ಮಾತ್ರ ತಗೊಂಡು, ಅಂದರೆ ಶಿವ ಶಿವನನ್ನು ವಿಷ್ಣು ಪೂಜೆ ಮಾಡಿದ ಮಾತ್ರ ತಗೊಂಡು, ಅದನಂತರ ರುದ್ರದೇವರು ಹೇಳಿದ ಮಾತ್ರ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ಅದೇ ಸಂದರ್ಭದಲ್ಲಿ ಬಂದಿತ್ತಲ್ಲ. ಯಾಕೆಂದರೆ ಅವರಿಗೆ ಅಭಿರುಚಿ ಅಷ್ಟು ಮಾತ್ರ ಇದು. ಅದು ತಾಮಸರು, ತಾಮಸರಿಗೆ ಶಿವ ಸರ್ವೋತ್ತಮತ್ವ ಜ್ಞಾನ ಅಭಿರುಚಿಯಾಗಿರುತ್ತೆ. ಅವ್ರಿಗೆ ಯಾವುದು ಇಷ್ಟ ಅಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡ್ತಾರೆ, ತಗೊಳ್ತಾರೆ ವಿನ ಇದು ಅವರಿಗೆ ಇಷ್ಟ ಅಲ್ಲ. ಅದರಿಂದಾಗಿ ಅದು ಸ್ವಭಾವ ಹಾಗೆ ಇಲ್ಲದ್ರೆ ಒಂದೇ ಸಂದರ್ಭದಲ್ಲಿ ಎರಡೂ ಆಗಿದೆ, ಶಿವಸ್ತುತಿ ಆಗಿದೆ, ಹರಿಸ್ತುತಿ ಆಗಿದೆ. ಶಿವಸ್ತುತಿ ಆದ ನಂತರ ಹರಿಸ್ತುತಿ ಆಗಿದೆ. ಶಿವನ ಸ್ತುತಿ ಪರಮಾತ್ಮ ಪೂರ್ವ ಪಕ್ಷ ರೂಪದಲ್ಲಿ ಮೊದಲು ಮಾಡಿದ, ಅದು ಅಂತರ್ಯಾಮಿ ದೃಷ್ಟಿಯಿಂದ. ಅದನಂತರ ಹರಿಸ್ತುತಿ ಆದದ್ದು. ಹರಿಸ್ತುತಿ ಯಾವ ರೂಪದಲ್ಲಿ ಆಗಿದೆ? ಅದು ಸಿದ್ಧಾಂತ ರೂಪದಲ್ಲಿ ಆದದ್ದು. ಪೂರ್ವ ಪಕ್ಷ ರೂಪದಲ್ಲಿ ಶಿವಸ್ತುತಿ ಆದದ್ದು, ಹರಿಸ್ತುತಿ ಆದ ಸಿದ್ಧಾಂತ ರೂಪದಲ್ಲಿ ಹೊಗಳಿಸಿಕೊಂಡವರೇ ಹೇಳ್ತಾ ಇದ್ದಾರೆ ಇದು ನೆತ್ತಗಿಲ್ಲ ಅಂತ. ಇನ್ನಾದ್ರೂ ಇದನ್ನು ತಗೊಳ್ಳೋದಿಲ್ಲ ಯಾಕೆ? ಹಣೆ ಬರ ಪೂರ್ವಪಕ್ಷ ತಗೊಳ್ಳೋರು ಪೂರ್ವಪಕ್ಷವನ್ನು ಮಾತ್ರ ತಗೊಳ್ತಾರೆ, ಹೆಸರರು ಸಿದ್ಧಾಂತ ತಗೊಳ್ಳೋದಿಲ್ಲ. ಅದಕ್ಕೆ ಅಂತೆ ಸಿದ್ಧಾಂತ ಸಿದ್ಧಾಂತ ಪೂರ್ವಪಕ್ಷ ಪೂರ್ವ ಪೂರ್ವ ಪೂರ್ವಪಕ್ಷ ಅಂತ ಹೇಳಿದ್ದು. ಇದಕ್ಕೋಸ್ಕರವೇ ಹಣೆ ಬರ ಇಲ್ಲದ್ರೆ ಮೊದಲಾದಂಥ ಅದನ್ನು ತಗೊಂಡ್ರೆ ವಿನಃ ನಂತರ ಅದನ್ನು ಹರಿಸ್ತುತಿಯನ್ನು ರುದ್ರದೇವರು ಮಾಡಿದ ಹರಿಸ್ತುತಿಯನ್ನು ತಗೊಳ್ಳಿಲ್ಲ ಅವರು, ಸಿದ್ಧಾಂತ ರೂಪದಲ್ಲಿ ತಗೊಳ್ಳಿಲ್ಲ. ಅದಕ್ಕೆ ಏನಾಯಿತು? ಹಸರು ಅದನ್ನು ತಗೊಂಡ್ರು. ಅವರಿಗೇನು ಹೇಳಬೇಕಾಗಿತ್ತು ತೋರಿಸಿದ ಪರಮಾತ್ಮ ತಗೊಂಡು ತನ್ನ ಹರಿಸ್ತುತಿಯನ್ನು ಯಾರಿಗೆ ಹೇಳ್ತಾ ಇದ್ದಾನೆ? ಒಳ್ಳೆ ಸಜ್ಜನರಿಗೆ ಹೇಳ್ತಾರೆ, ಋಷಿ ಮುನಿಗಳಿಗೆ ಹೇಳ್ತಾರೆ. ಪಬ್ಲಿಕ್ ಆಗಿ ಪಾರ್ಶ್ವಪದ ಹೆಂಡತಿ ಮಕ್ಕಳಿಗೆ, ಋಷಿ ಮುನಿಗಳಿಗೆಲ್ಲ ವಿಷ್ಣು ಸರ್ವೋತ್ತಮತ್ವ. ಪಾರ್ಶ್ವಪದೆಯಲ್ಲಿ ಪಬ್ಲಿಕ್ಕಿಗೆ, ವೈಷ್ಣವ ಮತ ಯಾರಿಗೆ? ಹೆಂಡತಿ ಮಕ್ಕಳಿಗೆ ಮತ್ತು ಮನೆಗಳಿಗೆ. ಇದೆಲ್ಲ ಮಾಡಿದೆ, ಎರಡು 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 ಮುಖ ಇರುತ್ತೆ. ಅದು ಪಾರ್ಶ್ವಪಥವೇ ಅಂತ ತಿಳ್ಕೊಳ್ಳೋಣ. ಒಂದು ಪಶುಪತಿಯೇ ಪ್ರತಿಪಾದ್ಯ ಆ ಪಾರ್ಶ್ವಪಥಕ್ಕೆ. ಇಲ್ಲಿ ಪಶುಪತಿ ಹೇಳಿದ್ದು ಪಾರ್ಶ್ವಪಥಾಸ್ತ್ರ ಅಂದರೆ ಹಾಗೆ ಅಲ್ವ, ಪರಮಾತ್ಮನೇ ಪ್ರತಿಪಾದ್ಯ. ಅದು ಅದನ್ನು ಹೇಳಿದವರು ಅಥವಾ ಅದನ್ನು ಕಂಡುಹಿಡಿದವರು, ಅದರ ದೃಷ್ಟಾರರು ಯಾರು? ಶಿವ. ಅದಕ್ಕೆ ಪಾರ್ಶ್ವಪಥ. ಹಾಗಾಗಿ ನಾವು ಇದು ಪಾರ್ಶ್ವಪಥ ಆಗಮನ ಭಾಗವತ ಅಂತ ಹೇಳಿದ್ರೆ ಏನೋ ತೊಂದರೆ ಇದೆ. ಅದು ಪಾರ್ಶ್ವಪಥ ಆಗಮ ಭಾಗವತ ಹೌದ್ರಿ, ಪಶುಪತಿ ಹೇಳಿದಲ್ವಾ, ಶುಕಾಚಾರ್ಯ ಹೇಳಿದ್ರು. ಪಾರ್ಶ್ವಪಥ ಅಂತ ಅಸ್ತ್ರ ಅಂದರೆ ಏನು? ಪಶುಪತಿ ಹೇಳಿದ್ದು, ಪಶುಪತಿ ಅದನ್ನು ಅದನ್ನು ಸಿದ್ಧಪಡಿಸಿಕೊಂಡದ್ದು, ಸಿದ್ಧಪಡಿಸಿದ್ದಾನೆ, ದೃಷ್ಟನಾಗಿದ್ದ ಪಶುಪತಿಯಿಂದ ದೃಷ್ಟವಾಗಿದೆ ಅಸ್ತ್ರ. ಹಾಗೆ ಇಲ್ಲಿ ಪಶುಪತಿಯಿಂದ ಹೇಳಿದ್ದು ಪಾರ್ಶ್ವಪಥ ಅಸ್ತ್ರ. ಪಾರ್ಶ್ವಪಥ ಶಾಸ್ತ್ರ ಓದಬೇಕು ನಾವು, ಇದು ಪಾರ್ಶ್ವಪಥ ಶಾಸ್ತ್ರವೇ. ಇದೀಗ ಪಶುಪತಿ ದೇವತಾಕ ಪಾರ್ಶ್ವಪಥ ಅಲ್ಲ, ಪಶುಪತಿ ಉಪದಿಷ್ಟವಾದ ಪಾರ್ಶ್ವಪಥ ಇಷ್ಟೇ. ಇದೇ ಸಕಲ ಶಾಸ್ತ್ರವನ್ನು ವಿಚಾರ ಮಾಡಿ ನಿರ್ಣಯದಿಂದ ಬಂದ ಸಿದ್ಧಾಂತ. ಸಕಲ ಶಾಸ್ತ್ರ ನಿರ್ಣಯೋತ್ಥಾಹ ಸಾರ ಇಷ್ಟೇ ಅಂತ ಇಷ್ಟು ಚೆನ್ನಾಗಿ ಮಥನ ಮಾಡಿ ಮತ್ತೆ ಹೇಳ್ತಾ ಇದ್ದಾರೆ ನೋಡಿದೆ. ನಿರ್ಣಯೋತ್ಥ ಅದೆಲ್ಲ ಪೂರ್ವಪಕ್ಷ ರೂಪದಲ್ಲಿ ಹೇಳಿದ್ದು, ನಿಜವಾಗಿ ಮಥನ ಮಾಡಿದಾಗ ಏನು ತೀರ್ಮಾನ ಆಯಿತು, ಅದರ ಸಾರ ಏನು, ನಿರ್ಣಯದಿಂದ ಬಂದ ಸಾರ ಯಾವುದು ಇದೆ, ಅದನ್ನೇ ಹೇಳಿದ್ರಲ್ಲ. ಎಲ್ಲಿ ಬಂತದ್ದು? ಇಲ್ಲಿ ಬಂತೀವ. ಇವನು ಹೇಳಿದ್ದು ಅಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಕಡೆಯಲ್ಲಿ ಇದೇ ಇರುವಂತಹದ್ದು. ಇತ್ಯುಕ್ತವತಿ ಅಖಿಲ ದೇವಗಣಾಹ ಗಿರೀಶೇ ಕೃಷ್ಣಂ ಪ್ರಣೇಮ ಅತಿವೃದ್ಧ ರಮೇಶ ಭಕ್ತ್ಯ ಅಂತ. ಅವರಿಗೆ ವೃದ್ಧಿ ಇತ್ತು, ದೇವತೆಗಳಿಗೆ ಜ್ಞಾನ ಇಲ್ಲರಿ, ದೇವತೆಗಳಿಗೆ ಭಗವಂತ ಸರ್ವೋತ್ತಮ ಜ್ಞಾನ ಇರಲಿಲ್ವಾ, ಅತತ್ಪೂರ್ವಕವಾಗಿ ಭಕ್ತಿ ಇರಲಿಲ್ವಾ, ಭಕ್ತಿ ಇತ್ತು. ಇವಾಗ ಇನ್ನಷ್ಟು ಜಾಸ್ತಿ ಆಯಿತು. ಯಾರು ಹೊಗಳಿಸಿಕೊಂಡ್ಲೋ ಅವನೇ ಒಂದು ನಿರ್ಣಯಾತ್ಮಕವಾಗಿ ಹೇಳಿಬಿಟ್ಟ ನಂತರ ಅವ್ರಿಗೆ ಇನ್ನಷ್ಟು ಏನಾಯಿತು, ದೃಢ ದಾರ್ಢ್ಯ ಬಂದಿದ್ದರಿಂದಾಗಿ, ಮಹಾತ್ಮ್ಯ ಜ್ಞಾನದ ದಾರ್ಢ್ಯದಿಂದಾಗಿ ಏನಾಯಿತು, ಏನಾಯಿತು, ಭಕ್ತಿ ಜಾಸ್ತಿ ಆಯಿತು ಉಪದೇಶದಿಂದ. ಅದಕ್ಕೆ ಕೃಷ್ಣನು ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ. ಉಕ್ತೈರನ್ಯಶ್ಚ ಗಿರೀಶ ವಾಕ್ಯೈ ತತ್ವ ವಿನಿರ್ಣಯೈ ಕೃಷ್ಣಸ್ಸೇವ ಗುಣ ಆಖ್ಯಾನೈ ಪುನರಿಂದ್ರಾದಿದೇವತಾ ಜ್ಞಾನ ಜ್ಞಾನಾಭಿವೃದ್ಧಿಂ ಅಗಮತ್ ಅಗಮನ್ ಪುರಾಪಿ ಜ್ಞಾನಿನೋಧಿಕಂ. ಅಲ್ಲಿ ಏನಾಯಿತು, ರುದ್ರದೇವರು ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಹರಿಪರವಾಗಿರ್ತಕ್ಕಂತಹ ಮಾತುಗಳನ್ನು ಆಡಿದಾಗ ಇಂದ್ರಾದಿ ದೇವತೆಗಳು ಜ್ಞಾನ ಅಭಿವೃದ್ಧಿಯನ್ನು ಪಡೆದರು. ಅಲ್ಲ, ಜ್ಞಾನ ಅಭಿವೃದ್ಧಿಯನ್ನು ಪಡೆದ್ರೆ ವಿನಃ ಜ್ಞಾನವನ್ನು ಪಡೆದ್ರು ಅಂತ ಹೇಳಬೇಡಿ. ಅವರಿಗೆ ನಮ್ಮೆಲ್ಲರಿಗಿಂತಲೂ ಜಾಸ್ತಿ ಇಂದ್ರಾದಿ ದೇವತೆಗಳಿಗೆ ಪರಮಾತ್ಮ ಸರ್ವೋತ್ತಮ ಅಂತ ಅವರು ತಿಳ್ಕೊಂಡಿದ್ದಾರೆ ದೇವತೆಗಳು. ಈಗ ಏನಾಯಿತು, ರುದ್ರದೇವರ ಒಂದು ನಿರ್ಣಾಯಕವಾದ ಸಂಶಯ ಪರಿಹಾರ ರೂಪವಾದ ನಿರ್ಣಾಯಕವಾದಂಥ ಮಾತಿನಿಂದ ಸಂಶಯ ಹೋಗಿ ಇನ್ನಷ್ಟು ಜ್ಞಾನ ದೃಢವಾದ್ರಿಂದಾಗಿ ಭಕ್ತಿ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಯಾಕೆಂದರೆ ತಿಳ್ಕೊಂಡಿದ್ದಾರಲ್ರಿ, ಹಂಗೆ ಮತ್ತೆ ಭಾಳ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಈಗ ಮತ್ತೆ ದೃಢ ಆಯಿತು ಅಂತ ಏನಿದೆ? ಜ್ಞಾನ ಅಭಿವೃದ್ಧಿ ಅಂದರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ಜ್ಞಾನ ಅಭಿವೃದ್ಧಿ ಅಂದರೆ ಎರಡು ವಿಚಾರ. ಜ್ಞಾನದ ಅಭಿವೃದ್ಧಿ ಅಂದರೆ
ಪೂರ್ವದಲ್ಲಿ ಅಜ್ಞಾತವಾದ ವಿಶೇಷ ವಿಷಯಕತ್ವ ಜ್ಞಾನದಲ್ಲಿ, ಮತ್ತೆ ಏನಾದರೂ ದಾರ್ಢ್ಯ, ಎರಡು ದಾರ್ಢ್ಯ. ಯಾಕೆಂದರೆ ಕೆಲವು ಸಂಶಯಗಳೆಲ್ಲ ಬರುತ್ತೆ, ಅದನ್ನು ಹೇಳ್ತಾರೆ. ಸಾಕಷ್ಟು ವೇದದಲ್ಲಿ ಪ್ರಮಾಣಗಳಿದೆ ದೇವರ ಪರವಾಗಿರುವಂಥದ್ದು. ಆ ಪ್ರಮಾಣಗಳು ಬಹು ಇದೆ, ಬಹು ಅಂದರೆ ವೈವಿಧ್ಯ ಇದೆ ಅದರಲ್ಲಿ. ನೋಡಿ, ವೇದದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ವಿಷ್ಣುವೇ ಪ್ರಸ್ತಾವ ಇರುವುದಿಲ್ಲ. ಒಂದು ಕಡೆಯಲ್ಲಿ ವಿಷ್ಣು, ಒಂದು ಕಡೆಯಲ್ಲಿ ಹಿರಣ್ಯಗರ್ಭ, ಒಂದು ಕಡೆಯಲ್ಲಿ ಶಿವ, ಒಂದು ಕಡೆಯಲ್ಲಿ ಗಣಪತಿ. ಹಾಗಾಗಿ ಬೇರೆ ಬೇರೆ ರೀತಿಯಾದಂತಹ ಭಿನ್ನ ಭಿನ್ನ ನಾಮವನ್ನೊಳಗೊಂಡಿರತಕ್ಕಂತಹ ಮಾತುಗಳಿರುವಾಗ ಅದರಲ್ಲಿ ಸ್ವಲ್ಪ ಗೊಂದಲ ಆಗಿಬಿಡುತ್ತೆ. ಎಲ್ಲ ಯಾರಿಗಾದರೂ ಗೊಂದಲ ಆಗುತ್ತೆ, ಯಾಕೆಂದರೆ ಅವರೇನು ಸಂಶಯ ಇದ್ದವರು ಅವರೆಲ್ಲರೂ ಕೂಡ. ಹಾಗಾಗಿ ವಿಭಿನ್ನವಾದ ಮಾತುಗಳನ್ನು ಹೇಗೆ ಸಮನ್ವಯ ಮಾಡಿ ತೀರ್ಮಾನ ಮಾಡಬೇಕು ಅಂತ ಕಷ್ಟ. ಬಹುವಿಧವಾದ ವಾಕ್ಯಗಳಿದೆ. ಹಾಗಾಗಿ ತಥಾಪಿ ತತ್ ಪ್ರಮಾಣಾನ ಬಹುತ್ವಾ ಏ ಅತ್ರ ಸಂಶಯ. ಈ ವಾಕ್ಯಗಳನ್ನು ತಗೊಂಡಾಗ ಕೆಲವೆಲ್ಲ ವಾಕ್ಯ ವಿಷ್ಣುವ ಪರವಾಗಿ ಕಾಣುತ್ತೆ, ವಿಷ್ಣು ಸರ್ವೋತ್ತಮತ್ವ ಪರವಾಗಿ. ಈ ವಾಕ್ಯ ಬಂದರೆ ಅಲ್ಲಿ ಗೊಂದಲ ಆಗುತ್ತೆ. ಆ ಮಾತುಗಳನ್ನು ನೋಡಿದಾಗ ಏನು ಜನಿತೋತ ವಿಷ್ಣೋ ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ ನಾರಾಯಣೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ. ನಾರಾಯಣ ಒಬ್ಬನೇ ಇದ್ದ, ಬೇರೆ ಯಾರೂ ಇಲ್ಲ, ಅವನಿಂದ ಎಲ್ಲರೂ ಸುಟ್ಟರಾದರು. ಹಾಗೆ ನಾರಾಯಣನಿಗೆ ಜನ್ಮ ಇಲ್ಲ, ಅವನು ಜನಕನೇ ಇವನೇ, ಅವನು ಜನ್ಮವನ್ನು ಪಡೆಯುವುದಿಲ್ಲ ಅಂತ ಇಲ್ಲಿ ಹೇಳುತ್ತೆ. ಇಲ್ಲಿ ನಮಗೆ ಗೊಂದಲ ಇಲ್ಲ, ಸರಿ ಹೋಯಿತು. ಆದರೆ ಜನಿತೋತ ವಿಷ್ಣೋ ಇನ್ನೊಂದು ಕಡೆಯಲ್ಲಿ ಏನಿರುತ್ತೆ, ವಿಷ್ಣುವಿಗೆ ಸೋಮ ಜನಕ. ಜನಿತೋತ ವಿಷ್ಣೋ ಸೋಮ ಇದ್ದಾನಲ್ಲ ಅವನಿಗೆ ವಿಷ್ಣು, ಅವನು ವಿಷ್ಣುವಿನ ಜನಕ, ಜನ್ಮ ಹೇಳ್ತಾ ಇದೆ. ಆದರೆ ಒಂದು ಕಡೆಯಲ್ಲಿ ಜನ್ಮ ಹೇಳ್ತಾ ಇಲ್ಲ, ಇನ್ನೊಂದು ಕಡೆ ಜನ್ಮ ಇದೆ. ಅಲ್ಲೇನೋ ಜನ್ಮ ಇಲ್ಲ ಅಂತಿದ್ದಾಯಿತು. ಈ ವಾಕ್ಯಕ್ಕೆ ಬಂದರೆ ಇಲ್ಲಿ ಸಂಶಯ, ಹಾಗಾದರೆ ಸಂಶಯ ಬಂತಿವಾಗ. ಇದನ್ನು ಸಮನ್ವಯ ಹೇಗೆ ಮಾಡೋದು ಗೊತ್ತಾಗೋದಿಲ್ಲ. ಅರ್ಥ ಆಯಿತಾ? ಈ ಜನ್ಮ ಹೇಳಿದಾಗ ಈ ಜನ್ಮ ಎಂಬುದಕ್ಕೆ ಏನು ಅರ್ಥ ಮಾಡಬೇಕು? ಅದು ಸೋಮ ಪವಮಾನ, ಸೋಮ ಅಂದರೆ ಪವಮಾನ. ಯಾಕೆ ಸೋಮ ಪವಮಾನ? ಸೋಮ ಅಂದರೆ ಮನಸ್ಸೆಂಬ ಸೋಮಲತಾ, ಅದನ್ನು ಹಿಂಡಿದಾಗ ಬರ್ತಕ್ಕಂಥ ರಸ ಅಂದರೆ ಭಕ್ತಿರಸ. ಅದಕ್ಕೆ ಅಭಿಮಾನಿ ಯಾರು? ಮುಖ್ಯ ಪ್ರಾಣ, ಅವನೇ ಪವಮಾನ. ಅವನು ವಿಷ್ಣೋಹ ಜನಿತ, ತಾನು ನಿಗೂಢವಾಗಿರ್ತಕ್ಕಂಥ ಹರಿತತ್ವ, ಅಸುರರಿಂದ ನಿಗೂಢವಾದ ಹರಿತತ್ವವನ್ನು ಏನು ಮಾಡ್ತಾನೆ? ಅಮೃತ ವಾಕ್ಯದಿಂದ, ಶಾಸ್ತ್ರ ಮಾತಿನಿಂದ ಅವನು ಬೆಳಕಿಗೆ ತರ್ತಾನೆ. ಹಾಗಾದರೆ ಯಾರು ಯಾರನ್ನು ಪ್ರಕಾಶ ಪಡ್ತಾರೋ ಅವನು ಅವನ ತಂದೆ. ಜನಕ ಅಭಿವ್ಯಕ್ತಿ ಅಭಿಪ್ರಾಯನ ಹೀಗೆ ಹೇಳಬೇಕು. ಆದರೆ ಈ ರೀತಿಯಾಗಿ ಹೇಳಲಿಕ್ಕೆ ಕಷ್ಟ, ಇದು ಗೊತ್ತಾಗೋದಿಲ್ಲ ಅವರಿಗೆ. ಇದನ್ನು ಹೇಗೆ ಸಮನ್ವಯ ಮಾಡೋದನ್ನು ಗೊತ್ತಾಗೋದಿಲ್ಲ, ಗೊಂದಲ ಆಗಿಬಿಡುತ್ತೆ ಅವಾಗ. ಹಾಗಾಗಿ ಕೆಲವು ತಥಾಪಿ ತತ್ ಪ್ರಮಾಣಾನ ಬಹುತ್ವಾದಿ ಏ ಅತ್ರ ಸಂಶಯ ಯುಕ್ತಿ ಮಾತ್ರೆ ತೇಪಿ ರುದ್ರವಾಕ್ಯ ಅಪಗತಸ್ಥದ ಅಂತ. ಯುಕ್ತಿ ಮಾತ್ರೆ ಅಂತುಂಟಲ್ಲಿ, ಅಂದರೆ ತತ್ ಪ್ರಮಾಣ ಉಂಟು. ಈಗ ಪರಸ್ಪರ ವಿರೋಧ ಮಾತುಗಳುಂಟು, ವಿರೋಧವನ್ನು ಪರಿಹಾರ ಮಾಡೋದು ಹೇಗೆ ಹೇಳಿ. ಪೂರ್ವೋತ್ತರ ಅವಿರೋಧೇನ ಕೋತ್ರ ಅಭಿಮತೋ ಭವೇತ್. ಹಿಂದೆ ಈ ರೀತಿಯಾಗಿ ಹೇಳಿದ್ದಾರೆ, ಮುಂದೆ ಹೀಗೆ ಹೇಳ್ತಾರೆ. ವಿರೋಧ ಭಾರತೀಯಲ್ಲಿ ಏನು ಅರ್ಥ ಮಾಡಬೇಕು ಎಂಬ ವಿಚಾರ ಮಾಡು. ವಿಚಾರ ಮಾಡುವಾಗ ಅವ್ರು ಏನು ಮಾಡ್ತಾರೆ, ಅವರಿಗೂ ಯುಕ್ತಿ, ಹೋ ಹೀಗೆ ಹೇಳಿದ್ರೆ ಸರಿ ಹೋಗುತ್ತೆ ಅಂತ ಒಂದು ಯುಕ್ತಿಯಿಂದ ಹೀಗೆ ವಿರೋಧ ಪರಿಹಾರ ಮಾಡಬಹುದು ಅಂತ ಅಂದ್ಕೊಳ್ತಾರೆ. ಅವ್ರಿಗೆ ಯುಕ್ತಿಯು ಸ್ಫುರಣ ಆಗುತ್ತೆ, ವಿರೋಧ ಪರಿಹಾರ ಮಾಡ್ತಕ್ಕ. ಆದರೆ ಇದು ಸರಿಯೋ ಹೋದಲ್ಲ ಒಂದು ಸಂಶಯ ಬರುತ್ತೆ. ಈ ರೀತಿಯಾಗಿ ವಿರೋಧ ಪರಿಹಾರ ಮಾಡ್ತಕ್ಕಂಥದ್ದು ಈ ಯುಕ್ತಿಯಿಂದ ಸರಿಯೋ, ಅದು ಏನು ಸರಿ ಉಂಟೋ ಇಲ್ವೋ ಎಂಬ ಸಂಶಯ ಬರುತ್ತೆ. ವಿರೋಧ ಬಂದಾಗ ವಿರೋಧ ಪರಿಹಾರ ಮಾಡ್ತಕ್ಕಂಥ ಯುಕ್ತಿಯಲ್ಲಿ ಈ ರೀತಿಯಾಗಿ ಯುಕ್ತಿಯಿಂದ ಈ ರೀತಿಯಾಗಿ ವಿರೋಧ ಪರಿಹಾರ ಮಾಡೋದು ಸರಿಯೋ ಹೌದೋ ಅಲ್ವೋ ಎಂಬ ಸಂಶಯ ಬರುತ್ತೆ. ಆ ಸಂಶಯ ರುದ್ರದೇವರ ನಿರ್ಣಾಯಕ ಮಾತಿನಿಂದ ಪರಿಹಾರ ಆಯಿತು. ಅವರ ಯುಕ್ತಿಯ ಬಗ್ಗೆ ಈಗ ಗೊಂದಲ ಇಲ್ಲ, ಹೀಗೆ ಅರ್ಥ ಹೇಳಬೇಕು. ಈ ನಾವು ಹೇಳಿದ ಯುಕ್ತಿ ಸರಿ ಇದೆ ಅಂತ ಹೀಗೆ ಉತ್ತರ ಹೇಳ್ಬೋದು. ನಾವು ಹೇಳ ವಿರೋಧ ಬಂದಾಗ ಹೀಗೆ ಉತ್ತರ ಹೇಳ್ಬೋದಲ್ಲ ಅಂತ ಹೇಳ್ತೇವೆ, ಒಳ್ಳೆ ಹೀಗೆ ಉತ್ತರ ಹೇಳ್ಬೋದಲ್ಲ, ಹೀಗೆ ಹೇಳಬೇಕು ಅಂತ. ಕೇವಲ ವೈಷ್ಣವ ಮಂತ್ರ ಅಂತ ಬಂತಾಗ ಏನು ಕೇವಲ ವೈಷ್ಣವ ಮಂತ್ರ, ಒಂದ್ಸತಿ ತಪ್ಪಾಯಿತು. ಕೇವಲ ವೈಷ್ಣವ ಮಂತ್ರ ಅಂದರೆ ನಾವು ಏನು ಅರ್ಥ ಮಾಡ್ಕೊಳ್ಳೋದು, ದೇವತೆಯು ವೈಷ್ಣವ ಋಷಿ ವೈಷ್ಣವ ಅಂತ ಹೇಳ್ತು. ಕೊನೆಗೆ ಮುಂದೆ ಬಂದಾಗ ಅಲ್ಲಿ ಏನುಂಟು, ಆ ಸರ್ವದೇವತೆಗಳ ಮಂತ್ರ ವ್ಯಾಸೋಪದಿಷ್ಟವಾದ ಮಂತ್ರದಿಂದ ಆರಾಧನೆ ಮಾಡಿದ ಅಂತ. ಆರಾಧನೆ ಮಾಡಿದ ಅಂತೇಳಿದ್ರು ಮೊದಲು ಹಿಂದೆ ಬಂದಿದೆ, ಸರ್ವದೈವತ ಸರ್ವದೇವತೆಗಳನ್ನು ವಶೀಕರಣ ಮಾಡ್ತಕ್ಕಂಥ ಮಂತ್ರೋಪದೇಶ ಮಾಡಿತ್ತು ಅಂತ. ಹಾಗಾಗಿ ನಾನು ಮೊದಲು ಅರ್ಥ ಮಾಡಿದ್ದು ಪಾಶುಪತ ಮಂತ್ರವನ್ನೇ ಉಪದೇಶ ಕೊಟ್ಟ ಅಂತ. ಪಾಶುಪತ ಮಂತ್ರ ಉಪದೇಶ ಕೊಡಲಿಲ್ಲ, ಪಶುಪತಿ ಇತರಾದಿ ದೇವತೆಗಳನ್ನೆಲ್ಲ ವಶ ಮಾಡಿಕೊಳ್ಳುವಂಥ ಮಂತ್ರೋಪದೇಶ ಕೊಟ್ಟಿದ್ದಾರೆ.
ಅಷ್ಟೇ ಕೊಟ್ಟದ್ದು. ಆ ಮಂತ್ರದಿಂದ ಆರಾಧನೆ ಮಾಡಿದಾಗ ಶಿವನು ಬಂದ, ಇತರ ದೇವತೆಗಳು ಬಂದರು ಅವಾಗ. ಆ ಮಂತ್ರವನ್ನು ನಾವು ತಿಳ್ಕೊಂಡದೇನು ತಪ್ಪಾಗಿ ತಿಳ್ಕೊಂಡದ. ಪಶುಪತಿಯೇ ಆ ಇಲ್ಲಿ ಏನಾಗಿದೆ ಅಂದರೆ ವಿಷ್ಣು ದೇವತೆ ಪಶುಪತಿ ಎಂಬುದು ಆ ಮಂತ್ರಕ್ಕೆ ಏನು ಋಷಿ ಋಷಿ ಅಂತ ಹಾಗಲ್ಲ, ಹಾಗೆ ಅರ್ಥ ಮಾಡ್ಬೋದು. ಕೇವಲ ವಿಷ್ಣು ಮಂತ್ರ ಶಿವನನ್ನು ಒಲಿಸಿಕೊಳ್ಳುವ ಇತರ ದೇವತೆಗಳನ್ನು ಒಲಿಸಿಕೊಳ್ಳುವಂಥ ಒಂದು ಮಂತ್ರ ಉಪದೇಶ ಮಾಡಿದ್ದು. ಅದು ಕೇವಲ ವೈಷ್ಣವ ಮಂತ್ರ ಅಲ್ಲ, ಎಲ್ಲ ದೇವತೆಗಳನ್ನು ಅದನ್ನು ವಶೀಕರಣ ಮಾಡಿ ಬರುತ್ತೆ. ಪರ್ಟಿಕಲ್ ಆಗಿ ನಿರ್ದಿಷ್ಟವಾಗಿ ವಿಷ್ಣುವನ್ನು ಮಾತ್ರ ವಶೀಕರಣ ಮಾಡ್ತಕ್ಕಂಥ ಮಂತ್ರ ಅಲ್ಲ, ಅದಾಗಿದ್ದರೆ ಅದು ಕೇವಲ ವೈಷ್ಣವ ಮಂತ್ರ, ಇಲ್ಲಾಂದರೆ ಅಲ್ಲ. ಹಾಗಾಗಿ ಮೊದಲು ಏನು ಅರ್ಥ ಮಾಡಿಕೊಂಡು, ಕೇವಲ ವೈಷ್ಣವ ಮಂತ್ರ ಅಂದರೆ, ವೈಷ್ಣವ ಮಂತ್ರ ಅಂದರೆ ವಿಷ್ಣುವಿನ ಪ್ರತಿಪಾದ್ಯ, ವಿಷ್ಣುವೇ ಋಷಿಯಾಗಿದ್ದರೆ ಅದು ಕೈಲ ವೈಷ್ಣವ ಮಂತ್ರ ಅಂತ ನಾವು ಹೀಗೆ ಅರ್ಥ ಮಾಡ್ಕೊಂಡಿದ್ದೇವೆ. ಅದು ಸರಿ ಹೋಗಿಲ್ಲ, ಪುರಾಪರ ವಿಚಾರ ಮಾಡಿದಾಗ ಸರಿ ಹೋಗಿಲ್ಲ. ಅಂದಾಗ ಮತ್ತೆ ಏನು ಮಾಡ್ತಾ ಇದ್ದೇವೆ, ಏನು ಮಾಡಿದ್ದು, ಕೇವಲ ವಿಷ್ಣುವನ್ನೇ ಆಕರ್ಷಣೆ ಮಾಡ್ತಕ್ಕಂಥ ಮಂತ್ರ ಉಪದೇಶ ಕೊಡಲಿಲ್ಲ, ಎಲ್ಲ ದೇವತೆಗಳನ್ನು ವಶ ಮಾಡಿಕೊಳ್ಳುವಂತಹ ಮಂತ್ರ ಅದು. ಅದು ಕೇವಲ ವಿಷ್ಣುವಿಗೆ ಮಾತ್ರ ವಶೀಕರಣ ಮಾಡಿಕೊಳ್ಳಿಕ್ಕೆ ಮೀಸಲಾದಂಥ ಮಂತ್ರ ಅಲ್ಲ, ಅಂಥ ಮಂತ್ರವನ್ನು ಕೊಡಲಿಲ್ಲ. ಹಾಗೆ ಅಂಥ ಮಂತ್ರವನ್ನು ಕೊಟ್ಟಿದ್ರೆ ಆವಾಗ ವಿಷ್ಣುವೇ ಬರ್ತಾ ಇದ್ದ, ಅಲ್ಲಿ ವಿಷ್ಣುವೇ ವೈಷ್ಣವಾದಿ ಮಂತ್ರ ಕೊಡ್ತಾ ಇದ್ದ, ಅಸ್ತ್ರ ಕೊಡ್ತಾ ಇದ್ದ, ಅದೇ ನನಗೆ ಬಹಳ ದರ್ಪ ಬರ್ತಿತ್ತು, ಅದಕ್ಕೋಸ್ಕರ ಕೊಡಲಿಲ್ಲ ಅಂತ. ಹೀಗೆ ಅರ್ಥ ಮಾಡ್ಕೊಳ್ಬೇಕಂತ ಕೆಲವು ಸಂದರ್ಭದಲ್ಲಿ ಇದೇ ರೀತಿಯಾಗಿ ಹೀಗೆ ವಿಚಾರ ಮಾಡ್ಬೋದಲ್ಲ ಅಂತ ಬರುತ್ತೆ, ಇದು ಸರಿಯಲ್ಲ. ಅದ್ರ ಮೇಲೆ ಪೂರ್ವ ಪಕ್ಷ ಏನೋ ಬರುತ್ತೆ, ಇದ್ರ ಮೇಲೆ ಮತ್ತೇನಾದರೂ ವಿಚಾರ ಬಂದರೆ ಇದು ಸರಿ ಹೌದಲ್ವೋ ಎಂಬ ಸಂಶಯ ಬರುತ್ತೆ. ವಿರೋಧ ಪರಿಹಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಯುಕ್ತಿ ಅವರಿಗೆ ಸ್ಮರಣವಾದರೂ ಕೂಡ ಆ ಯುಕ್ತಿಯಲ್ಲಿ ಯುಕ್ತಾಯುಕ್ತದ ವಿಚಾರ ಬಂದಾಗ ನಿರ್ಣಯ ಮಾಡೋದು ಹೇಗೆ ಅಂತ ಸಂಶಯ ಬಂದೇ ಬರುತ್ತೆ. ಪುರಾಪರ ವಿರೋಧ ಪರಿಹಾರಕವಾದ ಯುಕ್ತಿಯಲ್ಲಿ ಸಾಮಂಜಸ್ಯದ ಸಂಶಯ, ಆಗ ಆಗಮದಿಂದ ಜ್ಞಾನ ದೃಢವಾಗಿ ಅದು ಬಂದಿದ್ದರೂ ಕೂಡ ಅಲ್ಲಿ ದಾರುಢ್ಯ ಕಡಿಮೆ ಆಗ್ತದೆ. ಆ ದಾರುಢ್ಯ ಬರಲಿಕ್ಕೆ ಹೋದರೆ ಯುಕ್ತಿಯಲ್ಲಿ ಗೊಂದಲ ಬರಬಾರ್ದು. ಯುಕ್ತಿಯಲ್ಲಿ ಗೊಂದಲ ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು, ಪರಸ್ಪರ ವಿರೋಧ ಪರಿಹಾರ ಮಾಡ್ತಕ್ಕಂಥ ಯುಕ್ತಿಯಲ್ಲಿ ಗೊಂದಲ ಪರಿಹಾರ ಆಗಬೇಕಾದ್ರೆ ನಿರ್ಣಾಯಕವಾದಂಥ ಮಾತುಗಳನ್ನು ಆಡಿದಾಗ ತಾವು ಏನು ಅಂದುಕೊಂಡ ಯುಕ್ತಿ, ವಿರೋಧ ಪರಿಹಾರ ಮಾಡಲಿಕ್ಕೆ ಏನೊಂದು ಯುಕ್ತಿ ನಾವು ಬಳಸ್ಕೊಂಡಿದ್ದೇವೆ ಅದು ಸರಿ ಅಂತ ಅವರಿಗೆ ಪ್ರಾಮಾಣ್ಯ ವಿಶ್ವಾಸ ಬರುತ್ತೆ. ಅದರಿಂದ ಜ್ಞಾನದಾರ್ಢ್ಯ ಬರುತ್ತೆ. ಜ್ಞಾನದಾರ್ಢ್ಯ ಬಂದಾಗ ವಿಶೇಷವಾದ ಭಕ್ತಿ ಅಭಿವೃದ್ಧಿ ಆಗುತ್ತೆ. ಅದು ಅಷ್ಟೇ ಅಲ್ಲ, ಮತ್ತೆ ಪೂರ್ವದಲ್ಲಿ ಅಜ್ಞಾತವಾದ ವಿಶೇಷ ವಿಷಯಕತ್ವ ಮತ್ತು ಜ್ಞಾನ ದಾರ್ಢ್ಯ ಸಂಶಯ ವಿರೋಧ ಪರಿಹಾರಕವಾದ ಯುಕ್ತಿಯಲ್ಲಿ ಪ್ರಾಮಾಣ್ಯ ವಿಶ್ವಾಸ, ಅದರಿಂದಾಗಿ ವಿರೋಧ ಪರಿಹಾರ, ವಿರೋಧದಿಂದಾಗಿ ಪ್ರಾಮಾಣ್ಯ ದೃಢ ಪ್ರಾಮಾಣ್ಯ, ದೃಢ ಪ್ರಾಮಾಣ್ಯತೆಯಿಂದಾಗಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನದಲ್ಲಿ ದಾರ್ಢ್ಯ, ದಾರ್ಢ್ಯದಿಂದಾಗಿ ಭಕ್ತಿ ಜಾಸ್ತಿ. ತತಃಕೃಷ್ಣ ಯುಕ್ತಿ ಮಾತ್ರೆ ತೇಪಿ ರುದ್ರ ವಾಕ್ಯಾದ ಭಗತ ತಥಾಪಿ ತತ್ ಪ್ರಮಾಣಾನು ಬಹುತ್ವಾದ ಏತ್ರ ಸಂಶಯ ಯುಕ್ತಿ ಮಾತ್ರೆ. ಕರೆಕ್ಟಾಗಿ ಹೇಳ್ತಾರೆ, ಯುಕ್ತಿ ಮಾತ್ರೆ ಅಂದರೆ ಅದನ್ನು ಸ್ಪಷ್ಟವಾಗಿ ಆ ತತ್ ಪ್ರಮಾಣಿಸಿ ಯುಕ್ತಿ ಮಾತ್ರೆ ವಿರೋಧ ಪರಿಹಾರ ಯುಕ್ತಿ ಮಾತ್ರೆ, ಅದು ವಿರೋಧ ಪರಿಹಾರ ಮಾಡ್ತಕ್ಕಂಥ ಯುಕ್ತಿ. ವಿರೋಧ ಬಂದಾಗ ವಿರೋಧ ಪರಿಹಾರ ಯುಕ್ತಿಯಿಂದ ವಿರೋಧ ಪರಿಹಾರ ಮಾಡಿದ್ರು, ಆ ಯುಕ್ತಿಯಲ್ಲಿ ಸಾಮಂಜಸ್ಯದ ಸಂಶಯ ಬಂತು, ಅದು ಹೋಯ್ತಿವಾಗ ಹಾಗೆ ಇಟ್ಕೊಳ್ಬೇಕು ಅಂತ. ತದ ಕೃಷ್ಣ ಸುತವರಂ ತತ್ತ ಆದಾಶ್ಯ ಇತ್ಯಜ ಯದುಕ್ತವಾನ್ ಶಿವಂ ಪೂರ್ವಂ ಸತ್ಯಂ ಕರ್ತುಂ ತದ ಬ್ರವೀತ್. ಏ, ನಾನು ನಿನ್ನಿಂದ ವರಬೇಡ್ತೇನೆ ಅಂತ ಹೇಳಿದ್ನಲ್ಲ ಹಿಂದೆ, ಈಗ ವರಬೇಡಬೇಕಲ್ಲ, ನಾಟಕ ಆಗಿಬಿಡಬೇಕದು, ವರಬೇಡುವ ನಾಟಕ ಅಲ್ಲಿ ಹಡದಾಗಿದೆ. ಅವಳು ಪ್ರದ್ಯುಮ್ನನ್ನು ಹಡದಾಗಿದೆ ಅಲ್ವಾ, ಏಕಲವ್ಯನ ಯುದ್ಧ ಮಾಡುವ ಸಂದರ್ಭದಲ್ಲಿ ಹಡದಾಗಿದೆ, ಮತ್ತೆ ಹೊಟ್ಟೆಯಲ್ಲಿ ಇಟ್ಕೊಂಡ, ಮತ್ತೆ ಪ್ರದ್ಯುಮ್ನಲ್ಲಿ ರುಕ್ಮಿಣಿಯಲ್ಲಿ ಹಡದಾಗಿದೆ. ಯಾಕೆಂದರೆ ಸತ್ಯಭಾಮೆ ಏನು ಕರ್ಕೊಂಡು ಬಂದಂದ್ರೆ ಇದೆಲ್ಲ ಘಟನೆ ಆದದ್ದು. ಸತ್ಯಭಾಮೆಯನ್ನು ಕೊಡಬಾರ್ದಂತ ಅರ್ಜುನನಿಗೆ ಅಂತ ವಿರೋಧ ಮಾಡಿದವನು ಪ್ರದ್ಯುಮ್ನಂದ್ರೆ ಅವನು ಹುಟ್ಟಿದ್ದಾನೆ ಅಂತ ಅರ್ಥ ಆಯಿತು, ಅದಕ್ಕೆ ಸಂಶಯ ಇಲ್ಲ. ಮತ್ತೆ ಪುನಃ ಇದು ನಾಟಕ ಇದೀಗ, ಹೊಟ್ಟೆಯಲ್ಲಿ ಇಟ್ಕೊಂಡು ಬಂದುಬಿಟ್ಟಿದ್ದಾರೆ. ಸುಭದ್ರೆ ಸತ್ಯಭಾಮೆ ತಪ್ಪು ಬಂತು. ಸುಭದ್ರೆಯನ್ನು ಕರ್ಕೊಂಡು ಬಂದ ಅಭಿಮನ್ಯು, ಸುಭದ್ರೆಯನ್ನು ಕರ್ಕೊಂಡು ಬಂದ. ಸುಭದ್ರೆಯನ್ನು ಕೊಡಬಾರ್ದು ಅಂತ ವಿರೋಧ ಮಾಡಿದವನು ಯಾರು? ಪ್ರದ್ಯುಮ್ನ. ಆಗ ಹುಟ್ಟಿದ್ದಾನಂತ ಅರ್ಥ ಆಯಿತೋ ಇಲ್ಲೋ, ಪ್ರದ್ಯುಮ್ನ ಹುಟ್ಟುಬಿಟ್ಟಿದ್ದಾನೆ. ಆದರೆ ಮತ್ತೆ ಪುನಃ ಏನು ಮಾಡಿಬಿಟ್ಟಿದ್ದಾನೆ, ಗರ್ಭದ್ರೆ ತನ್ನ ಉದರದಲ್ಲೇ ಇಟ್ಕೊಂಡ್ಬಿಟ್ಟು ಪುತ್ರ ಪುತ್ರನ್ ದೇಹಿ ವರ ಕೇಳ್ತೇನಂತ ಹೇಳಿದ್ದಾನಲ್ಲ, ಅದಕ್ಕೆ ಪುತ್ರನ್ ದೇಹಿ ಅಂತ ಹೇಳಿದ್ದಂತೆ. ಹಾಂ, ಏನು ಪುತ್ರೇ ಜಾತೇಪಿ ಅಂತ ಬಂತಲ್ರಿ ಹಿಂದೆ, ಮಗ ಹುಟ್ಟಿಯಾಗಿದೆ, ಹಾಗೆ ಇಟ್ಕೊಳ್ಬಾರ್ದು. ಒಳ್ಳೆ ಕಥೆ ಆಯ್ತಲ್ಲ, ಈ ಹೆಂಡದ ಗಂಡ ಹೆಂಡದಿ ಒಳಗೆ ಇಬ್ಬರು ಒಳಗೆ ಇಟ್ಕೊಂಡು ಬಿಟ್ಟಿದ್ದಾನೆ ಅವನು. ಏನು ಮಾತಾಡ್ತೀರ್ರಿ, ಇಡೀ ಬ್ರಹ್ಮಾಂಡವನ್ನು ಒಳಗೆ ಇಟ್ಕೊಂಡಾಗ ಅವರು ಇಟ್ಕೊಳ್ಳದೆ ಇರ್ತಾನ್ರಿ, ಅದೇನು ನಿಮಗೆ ಆಶ್ಚರ್ಯ ಕಾಣುತ್ತೆ? ಇಟ್ಕೊಂಡ ನೋಡಿ, ಮತ್ತೆ ಬರುತ್ತೆ, ಇಟ್ಕೊಂಡ ಮತ್ತೆ ಹೇಳ್ತಾರೆ, ಇಟ್ಕೊಂಡ ರುಕ್ಮಿಣಿಯಲ್ಲಿ ಮತ್ತೆ ಪುತ್ರಂದೇಹಿ ಅಂತ ಕೇಳ್ಕೊಂಡು ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು. ಆಗ ಪುತ್ರಂದೇಹಿ ಅಂತ ಸೋಪ್ಯಾಹ ಪೂರ್ವಮೇವ ಸ್ವತಸ್ತವ, ಅದಕ್ಕೆ ಅವನು ಹೇಳ್ತಾನಂತೆ, ನಿನ್ನ ಪುತ್ರ ಅನುಗ್ರಹ ಮಾಡಬೇಕು, ವಂಶೋದ್ಧಾರಕ ಪುತ್ರ ಅಂತ ಸಂತಾನ ಗೋಪಾಲಕೃಷ್ಣ ಕೇಳ್ತಾ ಇದ್ದ. ಆವಾಗ
ಸತ್ಯಂ ಕರ್ತಂ ತದಬ್ರವೀತ್ ಪುತ್ರನ್ ದೇಹಿತೆ ಸೋಪ್ಯಾಹ. ಈ ರೀತಿಯಾಗಿ ಹೇಳಿದಾಗ ಅವನು ಹೇಳ್ತಾನಂತೆ, ಏ ಪೂರ್ವಮೇವ ಸುತತ್ವ ಜಾತಃ, ಅಯ್ಯೋ ನಿನಗೆ ಮೊದಲೇ ಹುಟ್ಟಿದಾನಲ್ಲ ಮಗ, ನಾನೇನು ಕೊಡುದು ಮಾರಾಯ ನಿನಗೆ. ಪೃಥ್ವಿಮನ ನಾಮ ಎಸ್ ಸಹ ಮದ್ದತ್ತ ಪ್ರವಾದತಃ. ವಸ್ತು ಇದೇನೋ ಒಂದು ಪ್ರಸಿದ್ಧಿ ಬಂದುಬಿಟ್ಟಿದೆ ನಾನು ಕೊಟ್ಟದ್ದು ಅಂತ. ಅದು ಹೇಗೆ ಬಂತು? ಪ್ರವಾದತಃ, ಮತ್ ನಾನೇನು ಕೊಟ್ಟದ್ದಲ್ಲ, ನಾನು ಅನುಗ್ರಹ ಮಾಡಿ ಕೊಟ್ಟದ್ದಲ್ಲ, ಅದೊಂದು ಪ್ರವಾದ ಬಂದಿದೆ. ಯಾಕೆಂದರೆ ಅವಳು ಹೊರ ಬೇಡಿಬಿಟ್ಟಿದ್ದು, ನಾನು ನೀನು ಪ್ರಾರ್ಥನೆ ಮಾಡಿದಾಗ ಮಗ ಕೊಟ್ಟೆ ಅಂತ ಪ್ರಸಿದ್ಧಿ ಬಂದುಬಿಟ್ಟಿದ್ದು. ಈಗ ನಿಜವಾಗಿ ಕೂಡ ಪ್ರಾರ್ಥನೆ ಮಾಡಿದ್ದು, ನೀನು ನಾಟಕ ಮಾಡಿದ್ದು, ನಿನ್ಕಿಂತ ಮೊದಲು ಒಬ್ಬಳು ಪ್ರಾರ್ಥನೆ ಮಾಡಿದ್ದು ಯಾರು? ರತಿ. ಅದೇ ಹೇಳ್ತಾರೆ, ಪುರಾದದ್ದೋ ಮಯಾ ಕಾಮ ತದಾ ಆಯತದ ಮಾಂ ರತಿ. ನಾನು ಕಾಮನನ್ನು ಸುಟ್ಟಾಗ ತನ್ನ ಗಂಡನ್ನು ಬೇಡಿದ್ಲು, ಕಾಂತಂದೇಹಿ ಅಂತ. ನಮೇತ್ಯೇವ ತದಾ ತಾಮಹಂ ಅಬ್ರುವಂ. ಆಗ ನಾನು ಹೇಳಿದೆ, ಯಾಕೆ ನಾನು ಕೊಟ್ಟಂತ ಪ್ರಸಿದ್ಧಿ ಬಂತಂದ್ರೆ, ಈ ರತಿ ಗಂಡನನ್ನು ನಾನು ಸುಟ್ಟು ಹಾಕಿದಾಗ ಈ ರತಿ ಕೇಳಿಕೊಂಡು ಮಗನನ್ನು ಕೊಡುವಂತ, ಆ ಗಂಡನ ಕೊಡುವಂತ. ಆಗ ನಾನು ಹೇಳಿದೆ, ಉತ್ಪತ್ಸತೆ ವಾಸುದೇವ ಯದಾತಂ ಪತಿ ಮಾಮಾಪ್ಸ್ಯತಿ. ಅಲ್ಲಪ್ಪ, ವಾಸುದೇವನಿಂದ ನಿನಗೆ ನಿನ್ನ ಗಂಡ ಹುಟ್ಟುತ್ತಾನೆ, ಆಗ ನಿನ್ನ ಪತಿಯನ್ನು ಹೊಂತಿ ಅಂತ. ಇತ್ಯತೋಸೋ ಮಯಾದತ್ತ ಇತ್ಯ, ನಾನು ಅವನನ್ನು ಕುರಿತು ನಿನಗೆ ಮಗ ಹುಡ್ತಾನಪ್ಪ, ವಾಸುದೇವನ ಮಗನಾಗಿ ಹುಡ್ತಾನೆ ನಿನ್ನ ಗಂಡ, ಆಗ ನಿನ್ನ ಪಡೀತಿ ಅಂತ ನಾನು ಹೇಳಿದ್ದು. ಅದೇನಾಯಿತು? ನಾನೇ ಕೊಟ್ಟದ್ದು ಅಂತ ಪ್ರಸಿದ್ಧಿ ಬಂದ್ಬಿಡ್ತು. ಅರ್ಥ ಆಯ್ತಾ? ನೀನು ತಪಸ್ಸು ಮಾಡಿದ್ದಕ್ಕೆ ನಾನೇ ಕೊಟ್ಟದ್ದು ಅಂತ. ಅದೇನು ಅಲ್ವೇ ಅಲ್ಲ. ಇತ್ಯತೋಸೋ ಮಯಾದತ್ತ ಇವದೇವ ತ್ವದಾಜ್ಞೆಯ, ದತ್ತ ಇವ ತ್ವದಾಜ್ಞೆಯ, ನಾನೇನು ಕೊಟ್ಟದ್ದಲ್ಲ, ನಿನ್ನ ಆಜ್ಞೆಯಿಂದ ನಾನು ನಿನಗೆ ಮಗ ಆಗ್ತಾನೆ ಅಂತ ಹೇಳಿದೆ. ಯಾರು ಕೊಡಲಿಕ್ಕೆ ನಾನು ಸ್ವಾತಂತ್ರ್ಯ ಇಲ್ಲ, ನಿನ್ನ ಆಜ್ಞೆಯಿಂದ ಇದೆಲ್ಲ ನಾಟಕ ಅಂತ ಹೇಳ್ತಾ ಇದ್ದೆ. ಇತ್ಯಥವು ಮಯಾ ದತ್ತ ಇವ ದೇವ ತ್ವದಾಜ್ಞೆಯ, ನಾನು ಈ ರೀತಿಯಾಗಿ ನಿನ್ನ ಪ್ರೇರಣೆಯಿಂದಲೂ ನಿನ್ನ ಆಜ್ಞೆಯಿಂದ ನಿನಗೆ ವಾಸುದೇವನಿಂದ ಮಗ ಹುಡ್ತಾನೆ, ಆಗ ನಿನ್ನ ಮಗನನ್ನು ಪಡೀತಿ ಅಂತ ನಾನು ಹೇಳಿದೆ. ಹಾಗಾಗಿ ನಿಜವಾಗಿಯೂ ಕೂಡ ನಾನು ಕೊಟ್ಟದ್ದಲ್ಲ. ದಾಸೋಸ್ಮಿ ತವ ದೇವೇಶ ಪಾಹಿ ಮಾಂ ಶರಣಾಗತಂ. ನಾನು ಶರಣಾಗತನಾಗಿದ್ದೇನೆ ಅಂದರೆ, ಪುತ್ರೋದತ್ತ ಮಯಾ ದೇವ ಪೂರ್ವಮೇವ ಜಗತ್ಪತೆ ಜ್ಯೇಷ್ಠಸ್ತವ ಸುತೋ ದೇವ ಪ್ರದ್ಯುಮ್ನೆ ಅಭಿವಿಶ್ರುತಃ. ಪುತ್ರೋದತ್ತ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾತು ಹೇಳಿದ್ದಕ್ಕೆ ಪುತ್ರೋದತ್ತ ಅಷ್ಟೇ. ಹಿಂದೆ ರತಿಯನ್ನು ಕುರಿತು ಮಾತಾಡಿದ್ದಲ್ಲ, ಹಾಗೆ ರುದ್ರದೇವರೇ ಪುತ್ರನ ಕೊಟ್ಟದ್ದು ಅಂತ ಪ್ರಸಿದ್ಧಿ ಬಂತಷ್ಟೇ. ಅಂತೂ ನೀನು ಆರಾಧನೆ ಮಾಡಿ ನಿನಗೆ ವರ ಬಲದಿಂದಾಗಿ ಮಗ ಹುಟ್ಟಿದಂತೂ ಅಲ್ಲ, ನಾನು ನಿನಗೇನು ವರ ಕೊಟ್ಟದ್ದಲ್ಲ, ಅದರ ಬಲದಿಂದಲ್ಲ, ನಿನ್ನ ಆದ್ಯಂದ ಅವಳಿಗೆ ಆ ಮಾತಾಡಿದೆ ನಾನು, ನಿನಗೆ ಮಗ ವಾಸುದೇವನಿಂದ ಹುಡ್ತಾನೆ ಎಂದು ಪಡೀತಿ ಅಂತ. ಅದು ನಿನ್ನಾಜ್ಞೆಯಿಂದ. ಹಾಗೆ ನಾನು ಸ್ವತಂತ್ರವಾಗಿ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಆರಾಧನೆ ಪರವಾಗಿ ಈಗ ಮಗುವನ್ನು ಕೊಡೋದು ನಾನಲ್ಲ, ಮಗ ಮೊದಲೇ ಹುಟ್ಟುಬಿಟ್ಟೆ ಆಗಿದೆ. ಇತ್ಯಸೋ ಮಯಾದತ್ತ ಇವ ದೇವತದಾಜ್ಞೆ ದಾಸೋಸ್ಮಿ ತವ ದೇವೇಶ ಪಾಹಿ ಮಾಂ ಶರಣಾಗತಂ. ನಾನು ಶರಣಾಗತನಾಗಿದ್ದೇನೆ, ನಿನ್ನ ದಾಸನಾಗಿದ್ದೇನೆ. ಈ ರೀತಿಯಾಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದಾಗ ರುದ್ರದೇವರು ಇಷ್ಟು ನಮಸ್ಕಾರ ಮಾಡಿದ್ರಂತೆ. ಮತ್ತೆ ಈ ದೇವತೆಗಳನ್ನು ಕುರಿತು ಹೇಳಿಬಿಟ್ಟಿದ್ದಾರೆ, ಯಾಕೆಂದರೆ ನಾನು ನಾಟಕ ಆಡಿದಾಗ ದೇವತೆಗಳು ತಲೆ ಬಿಸಿ ಮಾಡ್ಕೊಳ್ಳದೇ ಇರಲಿ ಅಂತ ಎರಡು ಅರ್ಥದಲ್ಲಿ. ಗತಾ ಸಂತು ಗತಜ್ವರ ಸುರಾ ಸಂತು ಗತಜ್ವರ ಅಂತ. ದೇವತೆಗಳು ಈ ನಾಟಕ ಆಡಿದಾಗ ಅವರೇನು ವ್ಯಾಮೋಹಕ್ಕೊಳಗಾಗೋದು ಬೇಡ ಅಂತ ಒಂದು. ಇನ್ನು ದೇವತೆಗಳು ಯಾವ ತಲೆ ಬಿಸಿಯೂ ಇಲ್ಲ, ಈ ಹಸುರ ಜನರೆಲ್ಲ ಮೇಲಕ್ಕೆ ಬರ್ತಾರೆ ಅಂತ ಈ ಅವರು ಮಿಥ್ಯಾಜ್ಞಾನ ಮಾರ್ಗದಲ್ಲೇ ಹೋಗುವಂತೆ ನಾನು ನಾಟಕ ಆಡ್ತೇನೆ. ಆದ್ದರಿಂದಾಗಿ ದೇವತೆಗಳು ತಲೆ ಬಿಸಿ ಇಲ್ಲ, ಅವರೆಲ್ಲ ತತ್ವಜ್ಞಾನ ಪಡಿತಾ ಇದ್ದಾರೆ. ಅವರು ತತ್ವಜ್ಞಾನ ಪಡೆದರೆ ಅವರಿಗೆ ಸದ್ಗತಿ ಆಗಬೇಕಾಗತ್ತೆ, ಸದ್ಗತಿ ಕೊಡಲಿಕ್ಕೆ ಅವ್ರು ನಾಯಿ ಅಲ್ಲಾಕ ಇದ್ದಾರೆ. ಹಾಗೆ ಆ ತತ್ವಜ್ಞಾನವೂ ಕೂಡ ವಿಫಲ ಆಗಬಾರ್ದು. ಏನು ಮಾಡಬಾರ್ದು? ತಲೆ ಬಿಸಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಅವರೆಲ್ಲರೂ ತತ್ವಜ್ಞಾನದಿಂದ ದೃಷ್ಟಿನ ಮಾಡ್ತೇನೆ. ಅವರಿಗೆ ಸಂತಾಪ ಬೇಡ, ತಲೆ ಬಿಸಿ ಬೇಡ. ಅಥವಾ ಈ ದೇವರು ಈ ರೀತಿಯಾಗಿ ನಾನು ನಡ್ಕೊಂಡಾಗ ತಲೆ ಬಿಸಿ ಮಾಡುವ ಅಗತ್ಯವೂ ಇಲ್ಲ. ಎರಡು ಅರ್ಥ ಅಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ದೇವತೆಗಳು ಈಗ ಹೇಳ್ತಕ್ಕಂಥ ರುದ್ರದೇವರ ಮಾತು, ಯದರ್ಥಮೇಷ ಆಯಾತ ಕೇಶವ ಶರಣತಾಮರಾಹ. ಏ ಇಲ್ಲಿ ಯಾಕೆ ಬಂದದ್ದು ಗೊತ್ತುಂಟು? ಅವನು ನೀವೆಲ್ಲ ಏನು ತಿಳ್ಕೊಂಡಿದ್ದೀರಾ, ಯಾವ್ದು ನೀವು ಹೇಳಿ ತಿಳ್ಕೊಂಡಿದ್ದೀರಾ, ನನ್ನನ್ನು ಆರಾಧನೆ ಮಾಡಿ ಮಗನನ್ನು ಪಡೆಯಬೇಕು ಅಂತ ಬಂದಿದ್ದಾನೆ ಅಂತ ತಿಳ್ಕೊಂಡಿದ್ದೀರಾ? ಹಾಗಲ್ಲ. ಕೇಶವ ಶೃಣುತಾಮರ ಯೋಸೌ ವಕ್ರನಾಮ ಆಸಿ ಅವಧ್ಯೋ ಬ್ರಹ್ಮಣೋಮರ ತದಾ ಜಾತಾತ್ ವಾಸುದೇವ ಪುತ್ರಾತ್ ಕಾಮಾದ್ರತೆ ಕ್ವಚಿತ್ ತಂ ಹಂತುಮೇವ ಪುತ್ರಂ ಸ್ವಂ ಪ್ರದ್ಯಂ ಉದರೆ ಅರ್ಪ್ಯತ ಆಯಾತ ಇಹತಂಚಾಪಿ ದದಾಹ ಸೋದರಾತ್ ಸುತಂ ನಿಸ್ಸಾರಯತ್ವ ಕಕ್ಷಂಚ ದಗ್ಧಂ ಪಶ್ಯತ ದೇವತಾಹ ಜ್ವಾರಾಮಾಲ ಕರಾಳೇನ ಸ್ವತೇಜ ಸ್ವತೇಜೋ ವರ್ಧಿತೇನ ಚ ಪ್ರದ್ಯುಮ್ನೇನೈವ ತಂ ದೈತ್ಯಂ ದಗ್ಧಾವನ ಸಮನ್ವಿತಂ ಪುನಶ್ಚ ಸೋದರೇ ಪುತ್ರಂ ಸ್ಥಾಪಯಾಮಾಸ ಕೇಶವ ಸದ್ಯೋ ಗರ್ಭಂ ಪುನಸ್ತಂಚ ರುಕ್ಮಿಣೀಯಾಂ ಜನಯಿಷ್ಯತಿ ಪೂರ್ವವತ ಕ್ಷಮಾತ್ರೇಣ ಇವಾಸ ಭವಿಷ್ಯತಿ ದೃಷ್ಟಮೇ ತನ್ನಾರದಾದ್ಯೇ ಮುನಿಭಿ ಸರ್ವೇವ ಚ. ನೋಡು ಕೇಳಿ, ಇವನು ಯಾಕೆ ಬಂದಿದ್ದಾನೆ ಗೊತ್ತುಂಟ? ಇಲ್ಲಿ ಕೆಲಸ ಬೇರೆ ಯಾವುದಕ್ಕೂ ಅಲ್ಲ,
ವಕ್ರ ಎಂಬ ಅಸುರ ಇದ್ದಾನೆ ಬ್ರಹ್ಮದೇವರ ವರದಿಂದ ಅವಧ್ಯನಾಗಿದ್ದ ಅವರಿಗೆ ಆಗತಾನೆ ಸರಂ ಸದ್ಯೋಜಾತ ಸದಾಜಾತ ಸದ್ಯೋಜಾತ ಸದ್ಯೋಜನಾದ ವಸುದೇವನ ವಾಸುದೇವನ ಮಗನ ಹೊರತು ಅದು ಕಾಮ ವಾಸುದೇವನ ಮಗನ ಹೊರತು ಸದ್ಯ ಹುಟ್ಟಿರ್ತಕ್ಕಂಥ ವಾಸುದೇವನ ಮಗ ಇಮಿಡಿಯೇಟ್ಲಿ ಅಂದರೆ ಸದ್ಯ ಹುಟ್ಟಿದ ವಾಸುದೇವನ ಮಗನಿಂದಲೇ ಅಂದರೆ ಹುಟ್ಟಿದ ತಕ್ಷಣವೇ ವಾಸುದೇವ ಏನು ಮಾಡಬೇಕು ವಾಸುದೇವನ ಮಗ ಅವನನ್ನು ಕೊಲ್ಲಬೇಕು ಅದೇನೋ ಬೆಳೆದ ನಂತರ ಅಲ್ಲ ಯಂಗಾದ ನಂತರ ಅಲ್ಲ ಸದ್ಯೋಜಾತ ವಾಸುದೇವ ಪುತ್ರ ವಾಸುದೇವನ ವಾಸುದೇವನ ಮಗನಿಂದ ಸಾವು ಅಂತ ಅದಕ್ಕೆ ಏನು ಮಾಡಿದ್ದಾನೆ ಇವನು ರುಕ್ಮಿಣಿಯಿಂದ ಅವನು ಹಾಡೋದು ಹೆಂಗಲ್ಲ ಹಾಗೆ ಆಗಿದೆ ಬಟ್ಟೆಯಲ್ಲಿ ಏನು ಮಾಡಿದೆ ಈಗ ಅವನು ಸದ್ಯೋಜಾತ ಅಲ್ಲ ಹಾಗೆ ಅವನ ಈಗ ರುಕ್ಮಿಣಿ ಯಾಕೆ ಯಾಕೆ ಪ್ರದ್ಯುಮ್ನಂದು ಕೊಲಿಸ್ಬೇಕಾದ್ರೆ ಏನ್ರಿ ಪ್ರದ್ಯುಮ್ನ ಈಗ ತಾನೇ ಹುಟ್ಟಿಯಾಗಿದೆ ಅವನು ಪ್ರದ್ಯುಮ್ನ ಹುಟ್ಟಿಯಾಗಿದೆ ಅವನಿಂದ ಕೊಲಿಸ್ಬೋದಿಲ್ಲ ಅಂದರೆ ಸದ್ಯೋಜಾತನಾಗಬೇಕು ಈಗ ಅವನಿಗೆ ವಯಸ್ಸಾಗಿಬಿಟ್ಟಿದೆ ಸದ್ಯೋಜಾತ ಅಲ್ಲ ಅವನು